ಇನ್ನು ಕೂಡ ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ವಿಚಾರದಲ್ಲಿ ಗೊಂದಲ ಉಂಟಾಗಿರುವಂತದ್ದು ಯಾವಾಗ ಆ ವಿಚಾರ ಫೈನಲ್ ಆಗುತ್ತೆ ಅನ್ನುವಂತಹ ಕುತೂಹಲ ಸಾಕಷ್ಟಿದೆ ತಾರಕಕ್ಕೇರಿದ ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಕದನ ಇವತ್ತು ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಬೆಳಗ್ಗೆ 11 ಗಂಟೆಗೆ ಜೆಡಿಎಸ್ ಕಚೇರಿಯಲ್ಲಿ ಈ ಸಭೆ ನಡೆಯಲಿದೆ ಇವತ್ತೇ ಫೈನಲ್ ಆಗುತ್ತಾ ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಯಾರ ಪಾಲಾಗಬಹುದು ಹಾಸನ ಜೆಡಿಎಸ್ ಟಿಕೆಟ್ ಸಿಂಹಾಸನ ಭವಾನಿ ರೇವಣ್ಣ ಅವರಿಗೆ ಅಥವಾ ಸ್ವರೂಪ್ಗೆ ಮತ್ತೆ ಗೊಂದಲ ಸೃಷ್ಟಿಸುತ್ತಾ ಹಾಸನ ಟಿಕೆಟ್ ವಿಚಾರ ತಾರಕಕ್ಕೇರಿದೆ ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಕದನ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ಕೂಡ ನಡೆಯಲಿಕ್ಕಿದೆ ಬೆಳಗ್ಗೆ 11 ಗಂಟೆಗೆ ಈ ಸಭೆ ನಡೆಯುತ್ತೆ ಜೆಡಿಎಸ್ ಕಚೇರಿಯಲ್ಲಿ ಹಾಗಾದ್ರೆ ಇವತ್ತೇ ಫೈನಲ್ ಆಗುತ್ತಾ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ ಅಥವಾ ಸ್ವರೂಪ್ಗೆ ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಹುಟ್ಟುಕೊಂಡಿರುವಂತದ್ದು ಹಾಗಾಗಿ ಇವತ್ತು ಜೆಡಿಎಸ್ ಟಿಕೆಟ್ ಹಾಸನದಲ್ಲಿ ಭವಾನಿ ರೇವಣ್ಣ ಅವರಿಗೆ ಸಿಗುತ್ತಾ ಅಥವಾ ಸ್ವರೂಪ್ ಅವರಿಗೆ ಆಗುತ್ತಾ ಇವತ್ತು ಹೆಚ್ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಕಚೇರಿಯಲ್ಲಿ ಸಭೆಯನ್ನ ಮಾಡಲಾಗುತ್ತೆ ಈ ಸಭೆಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಗೊಂದಲ ನಿವಾರಣೆಯಾಗುತ್ತಾ ಏನಾಗಬಹುದು ಅನ್ನುವಂತಹ ಸಾಕಷ್ಟು ಕುತೂಹಲ ಇದೆ ಇವತ್ತು 11 ಗಂಟೆಗೆ ಹೆಚ್ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಆ ಸಭೆಯಲ್ಲಿ ಹಾಸನ ಜೆಡಿಎಸ್ ಟಿಕೆಟ್ ವಿಚಾರವನ್ನ ಫೈನಲ್ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಭವಾನಿ ರೇವಣ್ಣ ಅವರಿಗೆ ಜೆಡಿಎಸ್ ಟಿಕೆಟ್ ಸಿಗಬಹುದಾ ಹಾಸನ ಕ್ಷೇತ್ರದಲ್ಲಿ ಅಥವಾ ಸ್ವರೂಪ್ಗೆ ಅನ್ನುವಂತಹ ದೊಡ್ಡ ಪ್ರಶ್ನೆ ಇದೆ ಒಂದು ವೇಳೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಇಲ್ಲಿ ಕೈ ತಪ್ಪಿದ್ರೆ ಮುಂದೆ ಏನೆಲ್ಲ ಪರಿಣಾಮಗಳನ್ನ ಎದುರಿಸಬಹುದು ಅಥವಾ ಸ್ವರೂಪ್ಗೆ ಕೈ ತಪ್ಪಿದ್ರೆ ಏನೆಲ್ಲ ಪರಿಣಾಮಗಳನ್ನ ಎದುರಿಸಬಹುದು ಎಲ್ಲಾ ನಿಟ್ಟಿನಲ್ಲಿ ಇವತ್ತು ಸಭೆಯಲ್ಲಿ ಚರ್ಚೆ ನಡೆಯುತ್ತೆ ಹಾಗಾದ್ರೆ ಹಾಸನ ಟಿಕೆಟ್ ಯಾರ ಪಾಲಾಗಬಹುದು ಅನ್ನುವಂತಹ ಒಂದು ಕುತೂಹಲ ಒಂದು ವೇಳೆ ಹಾಸನ ಟಿಕೆಟ್ ಭವಾನಿ ರೇವಣ್ಣ ಅವರ ಕೈ ತಪ್ಪಿದ್ರೆ ಬೇರೆ ಕ್ಷೇತ್ರದಿಂದ ಅವರನ್ನ ಸ್ಪರ್ಧೆಗೆ ಇಳಿಸುವಂತಹ ಸಾಧ್ಯತೆ ಇದೆಯಾ ಹಾಗಾದ್ರೆ ಆ ಕ್ಷೇತ್ರ ಯಾವುದು ಯಾಕಂದ್ರೆ ಈಗಾಗಲೇ ದೇವೇಗೌಡರು ಹಾಗೆ ರೇವಣ್ಣ ಅವರು ನಾನು ಈ ವಿಚಾರದಲ್ಲಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಂಡ್ರು ಅದಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ದೇವೇಗೌಡರು ಕೂಡ ಒಂದೇ ಕಲ್ಲಿನಲ್ಲಿ ಮೂರ್ನಾಲ್ಕು ಹಕ್ಕಿಗಳನ್ನು ಹೊಡೆಯುವಂತಹ ಪ್ಲಾನ್ ಅನ್ನು ಮಾಡಿರುವಂತದ್ದು ಹಾಗಾದ್ರೆ ಆ ಪ್ಲಾನ್ ಏನು ಅನ್ನುವಂಥದ್ದು ಇವತ್ತು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಜನರ ಮುಂದೆ ಆ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆ ದಟ್ಟವಾಗಿದೆ ಹೆಚ್ಚಿನ ಮಾಹಿತಿಯನ್ನು ಪಡೆಕೊಳ್ಳೋಣ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೂಪೇಶ್ ಈಗಾಗಲೇ ಹಾಸನ ಟಿಕೆಟ್ ವಿಚಾರ ಜೆಡಿಎಸ್ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇರುವಂಥದ್ದು ದೊಡ್ಡ ಪ್ರಶ್ನೆ ಇದೆ ಯಾರ ಪಾಲಾಗಬಹುದು ಹಾಸನ ಕ್ಷೇತ್ರ ಜೆಡಿಎಸ್ ವಿಚಾರದಲ್ಲಿ ಭವಾನಿ ರೇವಣ್ಣ ಅವ್ರಿಗೆ ಅಥವಾ ಸ್ವರೂಪ್ಗೆ ಅನ್ನುವಂಥದ್ದು ಒಂದು ವೇಳೆ ಇವತ್ತು ಏನು ಚರ್ಚೆ ಆಗಬಹುದು ಅನ್ನುವಂಥದ್ದು ಒಂದು ಕಡೆ ಅಥವಾ ಯಾವ ನಿರ್ಧಾರ ಬರಬಹುದು ಅನ್ನುವಂಥದ್ದು ಒಂದು ನಿರ್ಧಾರ ಆದರೆ ಒಂದು ವೇಳೆ ಭವಾನಿ ರೇವಣ್ಣ ಅವ್ರಿಗೆ ಜೆಡಿಎಸ್ ಟಿಕೆಟ್ ಕೈ ತಪ್ಪಿತು ಅಥವಾ ಸ್ವರೂಪ್ಗೆ ಕೈ ತಪ್ಪಿತು ಅಂದರೆ ಯಾವೆಲ್ಲ ಪರಿಣಾಮಗಳನ್ನು ಜೆಡಿಎಸ್ ಎದುರಿಸಬಹುದು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಈ ವಿಚಾರದಲ್ಲಿ ರೂಪೇಶ್ ರಜನಿ ಹಾಸನದ ವಿಚಾರಕ್ಕೆ ಸಾಕಷ್ಟು ಗೊಂದಲಗಳಿದೆ ಯಾಕಂದ್ರೆ ಅಲ್ಲಿ ಸ್ವರೂಪ್ ಗೌಡ ಅವರಿಗೆ ಟಿಕೆಟ್ ಕೊಟ್ರೆ ಎಚ್ ಡಿ ರೇವಣ್ಣ ಅವರು ನೇರವಾಗಿ ಆಕ್ರೋಶನ ಹೊರಹಾಕ್ತಾರಂತ ಕಚೇರಿಗಳು ಕೂಡ ಇದೆ ಅದೇ ರೀತಿ ಭವಾನಿ ರೇವಣ್ಣಗೆ ಟಿಕೆಟ್ ಕೊಟ್ರೆ ಅಲ್ಲಿ ಒಂದಿಷ್ಟು ಸಮಸ್ಯೆಗಳಾಗುತ್ತೆ ಯಾಕಂದ್ರೆ ದಾಸ ಒಕ್ಕಲಿಗರೆ ಹೆಚ್ಚು ಪ್ರಮಾಣದಲ್ಲಿರ್ತಕ್ಕಂತ ಹಾಸನ ನಗರ ನಗರ ಕ್ಷೇತ್ರಗಳಲ್ಲಿ ಭವಾನಿ ರೇವಣ್ಣಗೆ ಟಿಕೆಟ್ ಕೊಟ್ರೆ ಅಲ್ಲಿ ಸ್ವರೂಪ್ ಸೈಲೆಂಟ್ ಆದ್ರೆ ಪ್ರೀತಂ ಗೌಡ ಅವರು ಗೆಲ್ಲಕ್ಕೆ ಒಂದಿಷ್ಟು ಸಹಾಯಕ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿದೆ ಹೀಗಾಗಿ ಮಾತುಕತೆ ಮೂಲಕವಾಗಿ ಇದ್ರ ಬಗ್ಗೆ ನಿರ್ಧಾರವನ್ನು ಮಾಡಬೇಕಾಗತ್ತೆ ಹೀಗಾಗಿ ಇವತ್ತು 11 ಗಂಟೆಗೆ ಜೆಡಿಎಸ್ ಕಚೇರಿಯಲ್ಲಿ ಸಭೆಯನ್ನು ಕರೆದಿದ್ದಾರೆ ಇದು ಪಂಚರತ್ನ ರಥಯಾತ್ರೆಯ ಸಭೆ ಅಥವಾ ಈ ಬೆಂಗಳೂರು ಮತ್ತು ಬೇರೆ ಬೇರೆ ಭಾಗದಲ್ಲಿ ಪಂಚರತ್ನ ರಥಯಾತ್ರೆ ವೇಳೆಯಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಯಿತು ಆ ಅಭ್ಯರ್ಥಿಗಳಿಗೆ ಒಂದಿಷ್ಟು ಟ್ರೈನಿಂಗ್ ಅನ್ನು ಕೊಡೋದು ಅಂತ ಹೇಳಿ ಹೇಳಲಾಗ್ತಾ ಇತ್ತು ಆದರೂ ಕೂಡ ಇಲ್ಲಿ ಒಂದಿಷ್ಟು ಚರ್ಚೆಗಳಾಗುವಂತ ಸಾಧ್ಯತೆ ಇರುತ್ತೆ ಇಲ್ಲಿ ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಹಾಕಿಕೊಂಡು ಆ ಟಿಕೆಟ್ ಅನ್ನು ಘೋಷಣೆಯನ್ನು ಮಾಡಬೇಕಾಗುತ್ತೆ ಹಾಸನದ ಒಟ್ಟಿಗೆ ಒಂದು ಹೇಳೋದಾದ್ರೆ ಎಚ್ ಡಿ ರೇವಣ್ಣ ಅವರೇ ನಿರ್ಣಾಯಕ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಆದ್ರೆ ಇಲ್ಲಿ ಭವಾನಿ ರೇವಣ್ಣ ಸ್ಪರ್ಧೆ ಬಗ್ಗೆ ಸಾಕಷ್ಟು ಆಕ್ಷೇಪ ಬಂದಂತ ಹಿನ್ನೆಲೆಯಲ್ಲಿ ಎಚ್ ಡಿ
ದೇವೇಗೌಡರ ಈ ಒಂದು ವಿಚಾರಕ್ಕೆ ಇಂಟರ್ಫೇರ್ ಆಗ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರಗಳು ಕೂಡ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಹಾಸನದ ಟಿಕೆಟ್ ಅನ್ನು ಸ್ವರೂಪ್ ಗೌಡರಿಗೆ ಕೊಡೋದು, ಹೊಳೆನರಸಿಂಹಪುರದಲ್ಲಿ ಭವಾನಿ ರೇವಣ್ಣ ಸ್ಪರ್ಧೆ ಮಾಡೋದು, ಅದೇ ರೀತಿ ಕೆಆರ್ ಪೇಟೆಯಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಟಿಕೆಟ್ ನೀಡಲಾಗುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ಆಗ್ತಾ ಇದೆ. ಆದ್ರೆ ಈ ಲೆಕ್ಕಾಚಾರಗಳು ಪಕ್ಷದಲ್ಲಿ ಎಷ್ಟು ಸೀರಿಯಸ್ ಮತ್ತು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ, ಎಚ್ ಡಿ ರೇವಣ್ಣ ಎಚ್ ಡಿ ದೇವೇಗೌಡರು ಇದನ್ನ ಗಂಭೀರವಾಗಿ ಪರಿಗಣಿಸಿಕೊಂಡು ಈ ರೀತಿ ಸ್ಟ್ರಾಟಜಿಗಳನ್ನು ಬಳಸ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಕಾದು ನೋಡೋದು ಅಂದ್ರೆ, ಯಾಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ಲೆಕ್ಕಾಚಾರ ನಡೀತಾ ಇದೆ, ಒಂದಿಷ್ಟು ಪರ ವಿರೋಧಗಳಾಗ್ತಾ ಇದೆ. ಹೀಗಾಗಿ ಕಾರ್ಯಕರ್ತರಿಗೆ ಯಾವುದೇ ರೀತಿ ಗೊಂದಲಕ್ಕೆ ದೂಡಬಾರದು. ಸ್ವಲ್ಪ ಮಟ್ಟಿಗೆ ಯಾಕಂದ್ರೆ ಒಂದು ಬೇರೆ ಬೇರೆ ಕ್ಷೇತ್ರಗಳು ಇನ್ನೂ ಕೂಡ ಬಾಕಿ ಇದೆ. ಹಾಸನವನ್ನ ಮೀಸಲಾಗಿಟ್ಟುಕೊಂಡು ಹಾಸನವನ್ನು ಇನ್ನೂ ಕೂಡ ರಿಸರ್ವ್ ಆಗಿಟ್ಟುಕೊಂಡು ಉಳಿದಂತೆ ಒಂದಿಷ್ಟು ಕ್ಷೇತ್ರಗಳ ಟಿಕೆಟ್ ಅನ್ನು ಘೋಷಣೆ ಮಾಡೋದು, ಹಾಸನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆ ಬಳಿಕವಾಗಿ ಎಲ್ಲರ ಮನವೊಲಿಕೆ ಮಾಡಿ ಹಾಸನದ ಟಿಕೆಟ್ ಅನ್ನ ಘೋಷಣೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡದಂತೆ ಕಾಣ್ತಾ ಇದ್ದಾರೆ. ದಿನಿ ಫ್ರೀಡಂ ಆಪ್ ಅಲ್ಲಿ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.